ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ವಿಕ್ A30 ಪೆನ್ ಟ್ಯಾಬ್ಲೆಟ್ನ ಫಸ್ಟ್ ಇಂಪ್ರೆಷನ್ಸ್ ಹಾಗೂ ಅನ್ಬಾಕ್ಸಿಂಗ್ ಮಾಡ್ತೀನಿ ಇವಾಗ ಪೆನ್ ಟ್ಯಾಬ್ಲೆಟ್ ಅಂದ್ರೆ ಏನು ಎಲ್ಲಿ ಯೂಸ್ ಆಗುತ್ತೆ ಸೊ ಬೇಸಿಕಲಿ ಹೇಗಿರುತ್ತೆ ಇದು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪೆನ್ ಟ್ಯಾಬ್ಲೆಟ್ ಯೂಶುವಲಿ ಗ್ರಾಫಿಕ್ಸ್ ಡಿಸೈನರ್ ಅಥವಾ ನೀವು ಎಜುಕೇಷನಲ್ ಕ್ಲಾಸಸ್ ತಗೋತಾ ಇರ್ತೀರಾ ಟ್ಯೂಟೋರಿಯಲ್ ಕ್ಲಾಸಸ್ ತಗೋತಾ ಇರ್ತೀರಾ ಆನ್ಲೈನ್ ಇರಬಹುದು ಅಥವಾ ಆಫ್ಲೈನ್ ಇರಬಹುದು ಇದನ್ನ ಕಂಪ್ಯೂಟರಿಗೆ ಕನೆಕ್ಟ್ ಮಾಡಬೇಕು ಅಥವಾ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡೋದು ಅಂದ್ರೆ ವಿಂಡೋಸ್ ಇರಬಹುದು ಅಥವಾ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ಇರಬಹುದು ಎರಡಕ್ಕೂ ವರ್ಕ್ ಆಗುತ್ತೆ So, ಇದು ಕಂಪ್ಯೂಟರ್ ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ ಸೊ USB ಟೈಪ್ ಸಿ ಇಂಟರ್ಫೇಸ್ ಇರುತ್ತೆ ಅದಕ್ಕೆ ನೀವು ಜಸ್ಟ್ ಒಂದ್ಸಲ ಪ್ಲಗ್ ಇಟ್ಟು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಡ್ರೈವರ್ ಇನ್ಸ್ಟಾಲ್ ಮಾಡೋದು ಸಾಫ್ಟ್ವೇರ್ ಒಂದ್ಸಲ ಮಾಡಿದ ತಕ್ಷಣ ಇಲ್ಲೇನು ಕೀಸ್ ಕಾಣಿಸ್ತಾ ಇದೆ ಅಲ್ಲ ಇದು ಟಚ್ ಸೆನ್ಸಿಟಿವ್ ಕೀಸ್ ಇರುತ್ತೆ ಕೆಪಾಸಿಟಿವ್ ಟಚ್ ಸೆನ್ಸಿಟಿವ್ ಕೀಸ್ ಅಂದರೆ ನಾನು ಜಸ್ಟ್ ಟಚ್ ಯೂಸ್ ಮಾಡಿ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ಬೋದು ಸೊ ಇದನ್ನು ನಾವು ಶಾರ್ಟ್ಕಟ್ ಅಂದರೆ ನಾವು ಸಪೋಸ್ ಅಡೋಬೆ ಫೋಟೋಶಾಪ್ ಅಥವಾ ಅಡೋಬೆ ಇಲಸ್ಟ್ರೇಟರ್ ಪೇಂಟ್ ಅಪ್ಲಿಕೇಶನ್ ಇರ್ಬೋದು ಅಥವಾ ನೀವು ಗ್ರಾಫಿಕ್ಸ್ ಡಿಸೈನರ್ ಆರ್ಕಿಟೆಕ್ಚರಲ್ ವರ್ಕಿಗೆ ಯಾವುದೇ ಅಪ್ಲಿಕೇಶನ್ ಬಳಸ್ತಾ ಇರ್ಬೋದಲ್ಲ ಸೊ ಅಲ್ಲಿ ಏನು ಮಾಡ್ತೀರಾ ಮೌಸ್ ಯೂಸ್ ಮಾಡಿ ನಿಮಗೆ ಡ್ರಾ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಪರ್ಫೆಕ್ಟಾಗಿ ಬ್ರಷ್ ಸ್ಟ್ರೋಕ್ಸ್ ಸಿಗೋದಿಲ್ಲ ಪರ್ಫೆಕ್ಟಾಗಿ ಅದೇನು ನಾವು ಥಿಕ್ ಲೈನ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟು ಯಾವ ಥರ ಬೇಕು ಪ್ರೆಷರ್ ಸೆನ್ಸಿಟಿವ್ ಎಲ್ಲ ಇರುತ್ತೆ ಅಲ್ವಾ ಸೊ ಅದು ಮೌಸ್ ಯೂಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಇದು ಆ್ಯಕ್ಚುಲಿ ಡಿವೈಸ್ ಮಾಡಿರೋದು ಪೆನ್ ಟ್ಯಾಬ್ಲೆಟ್ ವೆರಿ 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 ಈಸಿ ಇರುತ್ತೆ ವರ್ಕ್ ಮಾಡಲಿಕ್ಕೆ ಆಮೇಲೆ ನೀವು ಮೌಸ್ ಯೂಸ್ ಮಾಡೋದು ಕೂಡ ಅವಶ್ಯಕತೆ ಇರಲ್ಲ ಇದನ್ನೇ ಯಾವಾಗಲೂ ಯೂಸ್ ಮಾಡಬಹುದು ಸೊ 10x6 inch ವರ್ಕ್ ಸ್ಪೇಸ್ ಏರಿಯಾ ಇರೋದ್ರಿಂದ ನೀವು ಜಸ್ಟ್ ನಾರ್ಮಲ್ ಈಗ A3 ಪೇಪರಲ್ಲಿ ಯಾವ ಥರ ಡ್ರಾ ಮಾಡ್ತಾ ಹೋಗ್ತಿರಲ್ಲ ಪೆನ್ನ ಯೂಸ್ ಮಾಡಿ ಸೇಮ್ ಟು ಸೇಮ್ ಇದಕ್ಕೂ ಪೆನ್ ಇರುತ್ತೆ ಅದೇ ಥರ ಡ್ರಾ ಮಾಡ್ತಾ ಹೋಗೋದು ಬಟ್ ಇದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಿಗೆ ಕನೆಕ್ಟ್ ಇರೋದ್ರಿಂದ ಅಲ್ಲಿ ಕಂಪ್ಯೂಟರಲ್ಲಿ ಕಾಣಿಸ್ತಿರೋ ಅಪ್ಲಿಕೇಶನ್ ಏನು ಓಪನ್ ಮಾಡ್ತಿರಲ್ಲ ಸೊ ಡೈರೆಕ್ಟಾಗಿ ನೀವು ಇಲ್ಲಿ ಡ್ರಾ ಮಾಡಿದರೆ ಅಲ್ಲಿ ನಿಮಗೆ ಕಂಡು ಬರುತ್ತೆ ಸೊ ಅದಕ್ಕೋಸ್ಕರನೇ ತುಂಬ ಈಸಿ ಆಗಿಬಿಡುತ್ತೆ ನಿಮ್ಮ ವರ್ಕ್ ಫ್ಲೋ ಹಾಗೆ ಇಲ್ಲಿ ಟಚ್ ಕೀಸ್ ಆಮೇಲೆ ಟಚ್ ಜೆಸ್ಚರ್ ಪ್ಯಾಡ್ ಏನು ಕೊಟ್ಟಿದ್ದಾರಲ್ಲ ಅದನ್ನು ಯೂಸ್ ಮಾಡಿದರೆ ವೆರಿ 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 ಈಸಿ ಆಗುತ್ತೆ ಯಾಕಂದರೆ ಶಾರ್ಟ್ಕಟ್ ಕೀಸ್ ನಾವು ಸೆಟಪ್ ಮಾಡಿಬಿಡ್ಬೋದು ಸೊ ಈಗ ನಾನು ಏನೋ ಡ್ರಾ ಮಾಡ್ತಾ ಇರ್ತೀನಿ ಕ್ವಿಕ್ ಆಗಿ ನನಗೆ ಎರೇಸರ್ ಬೇಕು ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಎರೇಸರಿಗೆ ಶಿಫ್ಟ್ ಆಗಿಬಿಡುತ್ತೆ ಅದೇ ಥರ ನನಗೆ ಮತ್ತೆ ಬ್ರಷ್ ಬೇಕಂದ್ರೆ ಮತ್ತೆ ಅದೇ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ಬ್ರಷ್ ಆಗಿಬಿಡುತ್ತೆ ಸೊ ಆ ಥರ ವೆರಿ ಕ್ವಿಕ್ ಆಗಿ ಇಲ್ಲಿ ಶಾರ್ಟ್ಕಟ್ ಕೀಸ್ ಇರುತ್ತೆ ಒಂದ್ಸಲ ಪ್ರೆಸ್ ಮಾಡಿದ ತಕ್ಷಣ ಅಂಡು ಆಗುತ್ತೆ ಸೊ ನೀವು ನಿಮ್ಮದು ಕ್ರಿಯೇಟಿವಿಟಿ ಮೇಲೆ ಫೋಕಸ್ ಮಾಡಿ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ವರ್ಕ್ ಮಾಡ್ಬೋದು ಇದು ಪೆನ್ ಟ್ಯಾಬ್ಲೆಟ್ ಯೂಸ್ ಮಾಡಿ ಇದು ಅಮೆಝಾನ್ ವೆಬ್ಸೈಟಲ್ಲಿ ಇದೆ ಸೊ ನೀವು ಇದು ಬೈ ಮಾಡಬೇಕಂದ್ರೆ ಅಮೆಝಾನಲ್ಲೂ ಹೋಗಿನೇ ಮಾತ್ರ ಬೈ ಮಾಡಬೇಕು ಇಲ್ಲಿ ಯೂಶುವಲಿ ಆಫ್ಲೈನಲ್ಲೆಲ್ಲ ಸಿಗೋದಿಲ್ಲ ಇದು ಸೊ ನಾನು ಡಿಸ್ಕ್ರಿಪ್ಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಇದು ಬೈ ಮಾಡ್ಬೋದು ಇದರಲ್ಲಿ ಆ್ಯಕ್ಚುಲಿ 3 ಮಾಡೆಲ್ಸ್ ಇದೆ ಒಂದು ವಿಕ್ A15 ಅಂತ ಇನ್ನೊಂದು ವಿಕ್ A30 ವಿಕ್ A50 ಇದು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಪ್ರೊಫೆಷ್ನಲ್ಸ್ ಅವರೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಮೂವಿ ಮೇಕಿಂಗ್ ಪ್ರೊಫೆಷ್ನಲ್ಸ್ ಇರ್ಬೋದು ಅಥವಾ ಫೋಟೋ ರಿಲೇಟೆಡ್ ವರ್ಕ್ ಮಾಡೋವಂಥ ಪ್ರೊಫೆಷ್ನಲ್ಸ್ ಇರ್ಬೋದು ವೆಡ್ಡಿಂಗ್ ರಿಲೇಟೆಡ್ ಇರ್ಬೋದು ಅಥವಾ ಆರ್ಕಿಟೆಕ್ಚರಲ್ ಬೇಸ್ಡ್ ವರ್ಕ್ ಮಾಡ್ತಿರ್ತಾರಲ್ಲ ಸೊ ಡ್ರಾ ಮಾಡಲಿಕ್ಕೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನಾದರೂ ಡ್ರಾ ಮಾಡ್ತಿರ್ತೀರಾ ನೀವು ಅಂದರೆ ವೆರಿ ವೆರಿ ಈಸಿ ಆಗುತ್ತೆ ನಿಮ್ಮ ವರ್ಕ್ ಫ್ಲೋ ಸೊ ಇದರಲ್ಲಿ 3 ಮಾಡೆಲ್ ಇದು ಮಿಡ್ ರೇಂಜ್ ಮಾಡೆಲ್ ಇದು A30 ಅಂತ ಲೈಕ್ 5,500 rupees ಆ ಥರ ಇದೆ ಲೇಟೆಸ್ಟ್ ಪ್ರೈಸ್ ಇದಕ್ಕಿಂತ ತುಂಬ ಕಡಿಮೆಗೂ ಸಿಗ್ತಾ ಇರುತ್ತೆ ಎಷ್ಟೊಂದು ಸಲ ಸೊ ಅದಕ್ಕೋಸ್ಕರ ನೀವು ಲೇಟೆಸ್ಟ್ ಅಪ್ಡೇಟೆಡ್ ಪ್ರೈಸಿಂಗ್ ಚೆಕ್ ಮಾಡಿ ಅವತ್ತು ಏನಿದೆ ಪ್ರೈಸ್ ಅಲ್ಲ ಅದಕ್ಕೆ ಬೈ ಮಾಡ್ಬೋದು ನೀವು ಐ ಥಿಂಕ್ ವೆರಿ ವರ್ತ್ ದ ಇನ್ವೆಸ್ಟ್ಮೆಂಟ್ ಅಂತೀನಿ ನಾನು ಯಾಕಂದರೆ ಇದು ಒಂದೆರಡು ಸಲ ಯೂಸ್ ಮಾಡೋದಲ್ಲ ಡೈಲಿ ನಿಮ್ಮ ವರ್ಕ್ ಫ್ಲೋಗೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಮೌಸ್ ಇದನ್ನು ನೀವು ಬಳಸಬಹುದು ಅದಕ್ಕೋಸ್ಕರ ಇದು ವಿಕ್ A30 ನಿಮಗೆ 4 ಟಚ್ ಕೀ ಸಿಗ್ತಾ ಇದೆ ಹಾಗೆ ಜೆಸ್ಚರ್ ಪ್ಯಾಡ್ ಇದೆ ನೀವು ವಿಕ್ A50 ಟ್ಯಾಬ್ಲೆಟ್ನ ಯೂಸ್ ಮಾಡಿದರೆ ಅಲ್ಲಿ ನಿಮಗೆ 8 ಜೆಸ್ಚರ್ ಅಂದರೆ 8 ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ ಪ್ಲಸ್ ಟಚ್ ಪ್ಯಾಡ್ ಕೂಡ ಇದೆ ಅದರಲ್ಲಿ ಅದೊಂದು ಮಾಡೆಲಲ್ಲಿ ಇನ್ನೊಂದು ವಿಕ್ A15 ಅಂತ ಇದೆ ಅಫೋರ್ಡೆಬಲ್ ಐ ಥಿಂಕ್ ಅರೌಂಡ್ 3,500 to 4,000 rupees ಸಿಗುತ್ತೆ A15 ಮಾಡೆಲ್ ಅದು ಅಲ್ಲಿ ಏನು ಕೊಟ್ಟಿದ್ದಾನೆ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾನೆ ಐ ಥಿಂಕ್ ಅರೌಂಡ್ 16 ಬಟನ್ಸ್ ಏನೋ ಕೊಟ್ಟಿದ್ದಾನೆ ವೆರಿ ಈಸಿಯಾಗಿ ನೀವು ಬಟನ್ಸ್ನ ಯೂಸ್ ಮಾಡಿ ಶಾರ್ಟ್ಕಟ್ ಕೀಸ್ನ ಸೆಟಪ್ ಮಾಡ್ಬೋದು ಸೊ ನಿಮಗೆ ಯಾವುದು ಅಫೋರ್ಡೆಬಲ್ ಇರುತ್ತೆ ನಿಮ್ಮ ಬಡ್ಜೆಟ್ ತಕ್ಕ ಹಾಗೆ ನೀವು ಬೈ ಮಾಡ್ಬೋದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಇದರಲ್ಲಿ ಅಂದರೆ ವೆರಿ ಫಾಸ್ಟ್ ವೆರಿ ಪ್ರಿಸೈಸ್ ಆಗಿ ನೀವು ಡ್ರಾ ಮಾಡಬಹುದು ಏನೇ ಇರಲಿ ಎಜುಕೇಷನಲ್ ರಿಲೇಟೆಡ್ ಕಲಿಸೋ ಅಂತ ಯಾವುದಾದ್ರೂ ಸಬ್ಜೆಕ್ಟ್ ಕೂಡ ಇರ್ಬೋದು ಅಥವಾ ಡ್ರಾ ಮಾಡಿ ತೋರಿಸ್ಬೋದು ಮ್ಯಾಥ್ಸ್ ಹೇಳ್ಕೊಡ್ತಿರ್ತಾರೆ ಡ್ರಾ ಮಾಡಲಿಕ್ಕೆ ನಿಮಗೆ ಮೌಸಿಂದ ಸರಿಗಾಗಲ್ಲವಾ ಸೊ ಈಸಿಯಾಗಿ ನೀವು ಪೆನ್ ಯಾವ ಥರ ಯೂಸ್ ಮಾಡ್ತೀರಿ ಪೇಪರ್ ಮೇಲೆ ಅದೇ ಥರ ಇದ್ರ ಮೇಲೆ ಇಂಟರ್ಫೇಸ್ ಇರುತ್ತೆ ಜಸ್ಟ್ ಅದೇ ಥರ ಯೂಸ್ ಮಾಡ್ಬೋದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡಿ ಸೊ ಅದಕ್ಕೋಸ್ಕರ ಇಫ್ ಯು ಆರ್ ಇನ್ ದ ಮಾರ್ಕೆಟಿಂಗ್ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಒಂದು ಒಳ್ಳೆ ಪ್ರಾಡಕ್ಟ್ ಬೇಕಪ್ಪ ರೆಗ್ಯುಲರಾಗಿ ನಿಮಗೆ ಉಪಯೋಗ ಆಗಲಿಕ್ಕೆ ಅಂದರೆ ಐ ಥಿಂಕ್ ದಿಸ್ ಬ್ರ್ಯಾಂಡ್ ಇವಾಗ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಎಸ್ಪೆಷಲಿ ಈ ಮಾಡೆಲ್ ಏನಿದೆ ಅಲ್ಲ A30 ಅಥವಾ A50 ಅದನ್ನು ನೀವು ತೊಗೋಬಹುದು ಅಫೋರ್ಡೆಬಲ್ ಬೇಕಂದರೆ A15 ಪೆನ್ ಟ್ಯಾಬ್ಲೆಟ್ ಕೂಡ ಇದೆ ಇದ್ರದ್ದು ನಾನು ಫುಲ್ ರಿವ್ಯೂ ಮಾಡಿ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಯಾವ ಥರ ವರ್ಕ್ ಆಗುತ್ತೆ ಕಂಪ್ಯೂಟರ್ಲೆಲ್ಲ ನಾನು ರಿವ್ಯೂ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗಾದರೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬೈ ಮಾಡ್ತಾ ಇದ್ದರೆ ಇದು ಅವರಿಗೆ ತಿಳಿಸ್ರಿ ಈ ಥರ ಪೆನ್ ಟ್ಯಾಬ್ಲೆಟ್ ಇದೆ ಮಾರ್ಕೆಟಲ್ಲಿ ಹೆಲ್ಪ್ ಆಗುತ್ತೆ ಅವರಿಗೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್ ಬಾಯ್ ಬಾಯ್